ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 190 ಭರತ ಶತ್ರುಘ್ನ ತಾಯಂದಿರು ಎಲ್ಲರೂ ಸೇರಿಕೊಂಡು 13 ದಿನ ಬೂದಿ ಬಳಿಲಿಕ್ಕೆ ಹೋಗಿರ್ತಾರೆ. ಚಿತೆಯಲ್ಲಿ ತಂದೆ ದಶರಥರ ಶರೀರ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿರ್ತದೆ. ಸುಟ್ಟಂಥ ಎಲುವುಗಳು ಕಂದು ಬಣ್ಣಕ್ಕೆ ತಿರುಗಿರ್ತಾವೆ. ಅದೆಲ್ಲ ನೋಡಿಕೊಂಡು ಭರತನಲ್ಲಿ ಬಹಳಷ್ಟು ದುಃಖ ಉಂಬಳಿಸಿ ಬರ್ತಿದೆ. ಅದನ್ನು ನೋಡಿ ಅವನಿಗೆ ಒಂದು ಪ್ರಕಾರದ ವೈರಾಗ್ಯದ ಮಾತುಗಳನ್ನು ಆಡ್ತಾನೆ. ತಂದೆ ಇಲ್ಲ, ಅಣ್ಣ ರಾಮ ಇಲ್ಲ, ಅಂಥ ಅಯೋಧ್ಯೆಗೆ ನಾನು ಬರೋದಿಲ್ಲ, ಬದುಕಿದ್ದು ನನಗೆ ಏನೂ ಸರಿ ಅನ್ನಿಸ್ತಾ ಇಲ್ಲ, ಏನಂಥ ಸಂಬಂಧಗಳು, ಇದೇನು ವಿಶ್ವ, ಇಂಥವೆಲ್ಲ ಮಾಡ್ತಾ ದುಃಖದಲ್ಲಿ ಪ್ರಲಾಪ ಪಡ್ತಿರ್ತಾನೆ. ಅದನ್ನು ಅವನ ಹತ್ತಿರದಲ್ಲೇ ಕೂತಿರ್ತ ಬೂದಿ ಬಳ್ಳಿಕ್ಕೆ ಬಂದು ಕೂತಂತಹ ಅವನ ತಮ್ಮ ಶತ್ರುಘ್ನ ಅವನನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭವನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ಯಾರ. ಅಳುತ್ತ ಭೋರ್ಗರೆಯುತ್ತ ನೆಲದ ಮೇಲೆ ಉರುಳಾಡುವ ಭರತನ ಕಂಡು ಶತ್ರುಘ್ನನು ರಾಜಗುರು ವಶಿಷ್ಠರು ಭರತನನ್ನು ಮೇಲೆತ್ತಿ ನುಡಿದರು. ಓ ಭರತನೇ, ಇನ್ನು 13 ದಿನ ಚಿತಾಭಸ್ಮ ವಿಸರ್ಜನೆ ಕಾರ್ಯ ಮುಗಿದಿಲ್ಲ, ನೀನು ಅಳಿತಿರುವೆ ಹೀಗೇಕೆ? ಈಗ 13 ದಿವಸಕ್ಕೆ ನಾವು ಬೂದಿ ಬೆಳೆಯಕ್ಕೆ ಬಂದೇವೆ, ಇನ್ನೂ ಆ ಚಿತಾಭಸ್ಮವನ್ನು ನಾವು ಕೂಡಿಸಿಕೊಂಡು ಮತ್ತು ನದಿ ವಿಸರ್ಜನೆಗೆ ಹೋಗೋದು ಇನ್ನೂ ಕೆಲಸ ಇದೆ. 13 ದಿನದ ಬಹಳಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಧಿವಿಧಾನಗಳದಾವ, ಇನ್ನೂ ಯಾವೂ ಮುಗಿದಿಲ್ಲ, ನೀನು ಈ ರೀತಿ ಅಳೋದು ಸರಿಯಲ್ಲ, ಅಳಬೇಡ ಅಂತ ಹೇಳ್ತಾರೆ. ಹಸಿವು ತ್ರಶೆ ಸುಖ ದುಃಖ ಜನ್ಮ ಮರಣ ಎಲ್ಲರಿಗೂ ಅನಿವಾರ್ಯ. ನೋಡಿ, ಭರತನಿಗೆ ಬದುಕಿನ ವಿಸ್ಮಯದ ಬಗ್ಗೆ, ಬದುಕಿನ ಅರ್ಥದ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ. ಹಸಿವು ತ್ರಶೆ, ಹೊಟ್ಟೆ ಹಸಿಸಿದ್ರೆ ಊಟ ಮಾಡಬೇಕು, ನೀರಡಿಕೆ ಆಗ್ತಿದೆ. ಈ ಹಸಿವು ನೀರಡಿಕೆ ಜನ್ಮ ತೊಟ್ಟಾಗಿಂದ, ಜನ್ಮವನ್ನು ಪಡೆದು ಬಂದಾಗಿನಿಂದ ಇವು ಅನಿವಾರ್ಯ. ಅದರಂತೆ ಸುಖ ದುಃಖ, ಈಗ ರಾತ್ರಿ ಹಗಲಿ ಹೆಂಗೆ ಬರ್ತಾವ ಅದೇ ರೀತಿಯಾಗಿ ಮನುಷ್ಯನ ಬದುಕಿನಾಗ ಸುಖ ಬರ್ತದೆ, ನಂತರ ದುಃಖ ಬರ್ತದೆ, ದುಃಖ ಆದಾಗ ನಂತರ ಸುಖ ಬರ್ತದೆ. ಸುಖ ದುಃಖ ಇವು ಕೂಡ ಸಾಮಾನ್ಯನ ಮನುಷ್ಯನಾಗಿ ಹುಟ್ಟಿ ಬಂದ ನಂತರ ಜೀವರಾಶಿಯಾಗಿ ಭೂಮಿಯ ಮೇಲೆ ಜನ್ಮ ತಾಳಿದ ನಂತರ ಇವೆಲ್ಲ ಅನಿವಾರ್ಯಗಳು. ಹಸಿವು ತ್ರಸೆಯೂ ಅನಿವಾರ್ಯ, ಸುಖ ದುಃಖಗಳು ಅನಿವಾರ್ಯ, ಸುಖ ದುಃಖಗಳು ಅನಿವಾರ್ಯ. ಜನ್ಮ ಮರಣ, ಜನನ ಮರಣ ಇದು ಅನಿವಾರ್ಯ. ಹುಟ್ಟಾನಂದುಕೊಂಡೇ ಮರಣ ಹೊಂದಲೇಬೇಕು, ಇವೆಲ್ಲ ಅನಿವಾರ್ಯ ಇದೆ. ಇವನ್ನು ನಾವು ನೆನಪಿಸಿಕೊಂಡು ಇವನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿಕೊಂಡು ದುಃಖಕ್ಕೆ ನಾವು ಈಡಾಗಬಾರ್ದು. ತಿಳಿದು ಹೀಗೆ ದುಃಖಿಸುವುದು ಸರಿಯಲ್ಲ. ಇವಂತೂ ಗೊತ್ತಿದೆ, ಇವೆಲ್ಲ ಅನಿವಾರ್ಯ, ಇವನ್ನ ಅನ್ನಮೈಡೇಬಲ್. ಇವು ಇಷ್ಟೆಲ್ಲ ನಿನಗೆ ಗೊತ್ತಿದ್ದು ನೀನು ಈ ಪ್ರಕಾರ ದುಃಖಿಸುವುದು ಸರಿಯಲ್ಲ ಅಂತ ಹೇಳ್ತಾರೆ. ಸುಮಂತ್ರ ಶತ್ರುಘ್ನನು ಮೇಲಕ್ಕೆತ್ತಿ ಎಲ್ಲ ಜೀವಿಗಳ ಜನನ ಮರಣ ಅನಿವಾರ್ಯತೆ ತಿಳಿಸುವನು. ಅದೇ ಪ್ರಕಾರ ಸುಮಂತ್ರ ಬರ್ತಾನೆ, ಶತ್ರುಘ್ನನ ಮ್ಯಾಗೆತ್ತಾನೆ, ಎತ್ತಿ ಅವನಿಗೆ ಹೇಳ್ತಾನೆ, ನೋಡು ಈ ಜೀವನ ಜನನ ಮರಣ, ಈ ಸಂಸಾರ ಚಕ್ರ ಇದು ಅನಿವಾರ್ಯ ಇದೆ, ಹುಟ್ಟಿ ಬಂದವ ಇವೆಲ್ಲನೂ ಇರುವನ, ಅದಕ್ಕೆ ನೀನು ದುಃಖಿಸಬೇಡ ಅಂತ ಹೇಳಿ ಸುಮಂತ್ರ ಶತ್ರುಘ್ನನಿಗೆ ಸಮಾಧಾನ ಮಾಡ್ತಾನೆ. ಬಿರುಗಾಳಿಗೆ ನೆಲಕ್ಕುರುಳಿದ ರಾಜ್ಯದಂತೆ ಮತ್ತೆ ಎದ್ದು ನಿಂತರು ಸಿಂಹದ ಮರಿಗಳು. ಈಗೇನವರು ವಶಿಷ್ಠ ಮುನಿಗಳು ಇವರು ಎಲ್ಲ ಕೂಡಿ ರಾಜಗುರುಗಳೆಲ್ಲ ಕೂಡಿಕೊಂಡು ಅವರು ಇಬ್ಬರಿಗೆ ಸಮಾಧಾನ ಮಾಡ್ತಾನೆ. ಆನಂತರ ಅವರು ದುಃಖವನ್ನು ತೊರೆದು ತಕ್ಷಣ ಈ ಹೆಂಗೆ ಗಾಳಿಯಿಂದ ರಾಜ್ಯ ಧ್ವಜ ಒಂದು ಕಡೆಗೆ ಗೋಪುರಕ್ಕೆ ಹಚ್ಚಿರ್ತೀವಿ ಅಥವಾ ಕಿಲ್ಲದ ಮ್ಯಾಗೆ ಇರ್ತಿದೆ, ಅದು ಬಿರುಗಾಳಿಗೆ ಯಾವ ರೀತಿ ನೆಲಕ್ಕೆ ಬೀಳ್ತದಲ್ಲ, ಬಿದ್ದ ನಂತರ ಮತ್ತು ಪುನಃ ಅದನ್ನು
ಇದ್ದ ಸ್ಥಿತಿಯನ್ನು ನಾವು ಅದನ್ನು ನಿಲ್ಲಿಸಬೇಕಾಗ್ತದೆ. ಆ ರೀತಿ ಇವರು ನೆಲಕ್ಕೆ ಕುತ್ತು ಬಿದ್ದು ತಂದೆ ನೆನಪಿಸಿಕೊಂಡು ನಡ್ತಾ ಇದ್ದರು. ಅವರಿಬ್ಬರು ಈ ಗುರು ಹಿರಿಯರ ಮಾತು ಕೇಳಿಕೊಂಡು ತಕ್ಷಣ ಎದ್ದು ನಿಂತು ಬಿಡ್ತಾರೆ, ಸಿಂಹದ ಮರಿಗಳಂತೆ ಎದ್ದು ನಿಲ್ತಾರೆ. 13 ದಿನದ ಕಾರ್ಯಗಳ ಬಗ್ಗೆ ಮಂತ್ರಿಗಳಿಗೆ ಸೂಚನೆ ನೀಡಿದರು. ಭರತ ಮತ್ತು ಶತ್ರುಘ್ನ ಕೂಡಿ ಬೂದಿ ಬಳದ ನಂತರ ಮತ್ತೇನು ಕಾರ್ಯಗಳನ್ನು ಮಾಡಬೇಕು ಅನ್ನೋ 13 ದಿವಸದ ಕಾರ್ಯಗಳೇನು ಮಾಡಬೇಕು ಅನ್ನೋದನ್ನು ಇಲ್ಲಿ ಅವರು ಸೂಚನೆಯನ್ನು ಕೊಡ್ತಾರೆ. ರಾಮನ ವನವಾಸಕ್ಕೆ ಕಳಿಸಿದ ಸತ್ಯ ತಿಳಿಯಲು ಶತ್ರುಘ್ನ ಭರತನಿಗೆ ನುಡಿದ. ಇನ್ನು ಇಷ್ಟೆಲ್ಲ ಅವಾಂತರಗಳು ದುರಂತಗಳು ಸಂಭವಿಸಲಿಕ್ಕೆ ಕಾರಣ ಏನು ತಿಳ್ಕೊಳ್ಬೇಕಾಗಿತ್ತು. ಶತ್ರುಘ್ನಲ್ಲಿ ಒಂದು ಜಿಜ್ಞಾಸೆ ಕುತೂಹಲ ಇತ್ತು. ಅದಕ್ಕೆ ಅವನು ಭರತನಿಗೆ ನುಡಿದ, ಶೂರ ಲಕ್ಷ್ಮಣ ತಂದೆಯನ್ನು ಎದುರಿಸಿ ಯಾಕೆ ತಡೆಯಲಿಲ್ಲ ರಾಮನನ್ನು ವನವಾಸಕ್ಕೆ ಹೋಗದಂತೆ? ಪ್ರಶ್ನೆ ಮಾಡ್ತಾನೆ ಶತ್ರುಘ್ನ ಭರತನಿಗೆ ಪ್ರಶ್ನೆ ಮಾಡ್ತಾನೆ. ನನ್ನ ಅಣ್ಣ ಲಕ್ಷ್ಮಣ ಅಂದರೆ ಲಕ್ಷ್ಮಣ ಅವನಿಗಿಂತ ಕೆಲವು ಗಳಿಗೆ ದೊಡ್ಡವಿರ್ತಾನೆ, ಶತ್ರುಘ್ನ ನನ್ನ ಲಕ್ಷ್ಮಣ, ನನ್ನ ಅಣ್ಣ ಲಕ್ಷ್ಮಣ ತಂದೆ ಏನು ಆದೇಶ ಮಾಡಿದ್ದ ವನವಾಸಕ್ಕೆ ಹೋಗ್ರಂತೇಳಿ ಅದನ್ನು ಯಾಕೆ ಧಿಕ್ಕರಿಸಲಿಲ್ಲ? ನಮ್ಮ ತಮ್ಮರೇ ನನ್ನ ಅಣ್ಣರೇ ಲಕ್ಷ್ಮಣ ಧಿಕ್ಕರಿಸಿ ನಿಲ್ಲಬೇಕಾಗಿತ್ತು, ಅದನ್ನು ಯಾಕೆ ತಡೆಯಲಿಲ್ಲ? ಅಣ್ಣನ್ನು ರಾಮನನ್ನು ವನವಾಸಕ್ಕೆ ಹೋಗೋಕ್ಕೆ ಯಾಕೆ ಇವು ಬಿಟ್ಟ, ನೀವು ಯಾಕೆ ವಿರೋಧ ಮಾಡಲಿಲ್ಲ ಅಂಥೇಳಿ ಲಕ್ಷ್ಮಣನ ಬಗ್ಗೆ ಶತ್ರುಘ್ನ ಭರತನಲ್ಲಿ ಪ್ರಶ್ನೆ ಮಾಡ್ತಾನೆ. ಮೈತುಂಬ ಆಭರಣಗಳನ್ನು ತೊಟ್ಟ ಡೂಗಿ ಮಂತ್ರ ಶತ್ರುಘ್ನ ಸಂವಾದ ಸಂದರ್ಭದಲ್ಲಿ ಪೂರ್ವಧಾರದಿಂದ ಬಂದರು. ಇವರಿಬ್ಬರು ನಡುವೆ ಸಂವಾದ ನಡೆದಿರ್ತದೆ ಅಷ್ಟೊತ್ತಿಗೆನ ಈ ಮಂತ್ರ ಡೂಗಿ ಇರ್ತಾಳೆ, ಆಕೆ ಊನ ಇರ್ತಾಳೆ, ಅಂಗವಿಕಲತೆ ಹೊಂದಿರ್ತಾಳೆ. ಆ ಒಂದು ಮಂತ್ರ ಆಭರಣಗಳನ್ನು ತೊಟ್ಟುಕೊಂಡು ಆಕೆ ಖುಷಿಯಾಗಿರ್ತದೆ, ಯಾಕಂದರೆ ಆಕೆ ಏನು ಸಲಹೆ ಕೊಟ್ಟಿರ್ತಾಳಲ್ಲ ಆ ಸಲಹೆ ಅದು ಕಾರ್ಯಗತ ಆಗಿರ್ತದೆ. ರಾಮ ವನವಾಸ ಹೋಗಿರ್ತಾನೆ, ಭರತಂದ ಪಟ್ಟಾಭಿಷೇಕ ನಡೆಯದಿರ್ತದೆ. ಅದಕ್ಕೆ ಅವಳು ಸಂತೋಷದಿಂದ ಮೈ ತುಂಬ ಆಭರಣ ಹಾಕ್ಕೊಂಡು ಆ ಪೂರ್ವದ್ವಾರದಿಂದ ಆಕೆ ಏನು ಮಾಡ್ತಾಳೆ, ಇವರಿಬ್ಬರು ಏನು ಅಂತಃಪುರದಾಗಿರ್ತಾರಲ್ಲ ಅಲ್ಲಿಗೆ ಆಕೆ ಬಂದು ಬಿಡ್ತಾಳೆ. ದ್ವಾರಪಾಲಕ ಗಟ್ಟಿಯಾಗಿ ಹಿಡಿದು ಮಂತ್ರಾಳನ್ನು ಶತ್ರುಘ್ನಿಗೆ ಒಪ್ಪಿಸಿದ. ಅಲ್ಲೇ ನಿಂತಂಥ ದ್ವಾರಪಾಲಕಿ ನೋಡ್ತಾನೆ, ಇಲ್ಲಿಬ್ಬರು ಅಣ್ಣ ತಮ್ಮರದ ಸಂವಾದ ಕೇಳಿರ್ತಾನೆ. ತಕ್ಷಣ ಹೋಗಿ ಎರಡೂ ಕೈಯಿಂದ ಗಟ್ಟಿಯಾಗಿ ಮಂತ್ರಾಳೆಯನ್ನು ಹಿಡಿದು ತಂದು ಅವಳನ್ನು ಶತ್ರುಘ್ನನ ಮುಂದೆ ನಿಲ್ಲಿಸ್ತಾನೆ. ನಿಲ್ಲಿಸಿ ಶತ್ರುಘ್ನಿಗೆ ಹೇಳ್ತಾನವ, ನುಡಿದನು, ಇವಳೇ ರಾಮನ ವನವಾಸಕ್ಕೆ ದಶರಥನ ಸಾವಿಗೆ ಕಾರಣ. ಸ್ವತಃ ದ್ವಾರಪಾಲಕ ಹೇಳ್ತಾನೆ, ಇಲ್ಲಿ ನಡೆದಂತಹ ಈ ದುಃಖಕರ ಸಂಗತಿಗಳಿಗೆ ಮುಖ್ಯ ಕಾರಣಕ್ಕೆ ಎರಡೂ ದುಃಖಕರ ಸಂಗತಿ, ಒಂದೇನು ದಶರಥನ ಸಾವು, ಎರಡನೇದ್ದು ರಾಮನ ವನವಾಸ, ಈ ಎರಡೂ ದುರ್ಘಟನೆಗಳಿಗೆ ಮುಖ್ಯ ಕಾರಣ ಇವಳೇ ಅಂಥೇಳಿ ಆಕೆಗೆ ಮುಂದೆ ತಗೊಂಡೋಗಿ ಶತ್ರುಘ್ನ ಮುಂದೆ ನಿಲ್ಲಿಸಿ ಹೇಳ್ತಾನೆ. ಕೇಳುತ್ತಲೇ ದ್ವಾರಪಾಲಕನ ನುಡಿ ಶತ್ರುಘ್ನ ಕೋಪದಿಂದ ಅಂತಃಪುರದ ಎಲ್ಲರನ್ನೂ ಕರೆದು ನುಡಿದ. ಇದೇನು ಕಿವಿಗೆ ಬೀಳ್ತೈತಿ, ತಕ್ಷಣ ಅವೇನು ಮಾಡ್ತಾನೆ, ಆ ಅರಮನೆಯಲ್ಲಿ ಇದ್ದಂಥ ಎಲ್ಲರನ್ನು ಕೂಗಿ ಕರೀತಾನೆ. ಕರೆದು ಅವರು ಮುಂದೆ ನುಡಿತಾನೆ, ನನ್ನ ಸಹೋದರರಿಗೆ ತಂದೆಗೆ ತಂದುಕೊಟ್ಟ ದುಃಖದ ಪಾಪಕೃತ್ಯ ಮಾಡಿದ ಇವಳಿಗೆ ತಕ್ಕ ಫಲ ಸಿಗಲೇಬೇಕು. ಅವ್ರ ಮುಂದೆ ಎಲ್ಲ ನೆರೆದವ್ರ ಮುಂದೆ ಹೇಳಿಬಿಡ್ತಾನೆ, ನಮ್ಮಪ್ಪ ಸಾವಿಗೆ ಕಾರಣದವಳು, ನನ್ನಿಗೆ ವನವಾಸ ಹೋಗೋಕ್ಕೆ ಕಾರಣದವಳು, ನಮ್ಮ ಎಲ್ಲರಿಗೂ ದುಃಖ ತಂದಂಥ ನನ್ನ ತಾಯಂದಿರಿಗೂ ನಮ್ಮ ಸಹೋದರರಿಗೂ ಮತ್ತು ಈ ಪ್ರಜೆಗಳಿಗೂ ದುಃಖವನ್ನು ತಂದಂಥ ಪಾಪಕೃತ್ಯ ಮಾಡಿದವ ಹೆಂಗಸು ಯಾರು, ಈ ವ್ಯಕ್ತಿ ಯಾರಪ್ಪ ಅಂದರೆ ಈ ಮಂತ್ರಾಳ, ಇವಳಿಗೆ ಪನಿಷ್ಮೆಂಟ್ ಶಿಕ್ಷೆ ಸಿಗಲೇಬೇಕು. ತಕ್ಕ ಫಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ದಂಡಶಾಸ್ತ್ರದ ಪ್ರಕಾರ ಇವಳಿಗೆ ಶಿಕ್ಷೆ, ಇವಳು ದಂಡಕ್ಕೆ ಅರ್ಹಳು, ಇವಳಿಗೆ ಶಿಕ್ಷೆ ಸಿಗಲೇಬೇಕು ಅಂಥೇಳಿ ಅವನು ಅಲ್ಲಿ ನೆರೆದವ್ರ ಮುಂದೆ ಎಲ್ಲ ಹೇಳ್ತಾನೆ. ಶತ್ರುಘ್ನ ಸಿಟ್ಟು ನೋಡಿ ಮಂತ್ರಾಳ ಜೊತೆ ಬಂದಿದ್ದ ಜತೆಗಾರತಿಗೆಲ್ಲ ದಿಕ್ಕೆಟ್ಟು ಓಡಿದರು. ಗೊತ್ತಾಯ್ತು ಅವರಿಗೆ ಸ್ಥಿತಿ ಇದು, ಕೈ ಬಿಡ್ತದೆ. ಆಕೆ ಮಂತ್ರ ಜೊತೆಗೆ ಏನೋ ಸಂತೋಷದಾಗ ಕೆಲವೊಂದು ಆಕೆ ಜೊತೆಗೆ ಜೊತೆಗಾರರೇನು ಬಂದಿದ್ರಲ್ಲ ಅವರೆಲ್ಲ ಆಕೆನ ಮಂತ್ರನ ಬಿಟ್ಟವ್ರೆ ದಿಕ್ಪಾಲಾಗಿ ಓಡಿ ಹೋಗಿಬಿಡ್ತಾರೆ. ಪ್ರಾಣ ರಕ್ಷಣೆಗಾಗಿ ಕೌಶಲ್ಯನ ಬೆನ್ನು ಬಿದ್ದರು. ಅಲ್ಲಿಂದ ಓಡಿ ಹೋಗಿ ಏನು ಮಾಡಿದರು ಅವರು, ಅಲ್ಲೇ ಕೌಶಲ್ಯ ಇದ್ದರು, ಕೌಶಲ್ಯ ಇದ್ದರು, ಹೋಗಿ ಕೌಶಲ್ಯನ ಹಿಂದೆ ನಿಂತು ಬಿಡ್ತಾರೆ. ಕೌಶಲ್ಯನ ಅಂತಃಪುರದಲ್ಲಿ ನಡೆದಿದ್ದು ಕೌಶಲ್ಯನ ಹಿಂದೆ ಬೆನ್ನು ಬೀಳುತ್ತೆ, ಯಾಕಂದರೆ ಕೌಶಲ್ಯನ ಹಿಂದೆ ಹೋಗಿ ಬಿಟ್ಟು ನಿಂತರೆ ಒಂದು ರಕ್ಷಣೆ ಸಿಗ್ತಿದೆ ಅಂತ ಬೆನ್ನು ಬಿದ್ದರು.
ಶತ್ರುಘ್ನದ ರಭಸದ ಎಳೆತಕ್ಕೆ ಮಂತ್ರ ಕಿರುಚಿದಳು. ಅವೇನು ಎರಡು ಕೈ ಹಿಡಿದಕ್ಕೆ ಜಗ್ತಾನ, ಆ ಒಂದು ಎಳೆತಕ್ಕದ ರಭಸಕ್ಕೆ ಹೆದರಿಕೊಂಡು ಮಂತ್ರ ಕಿರಿಸ್ತಾಳೆ. ಚೀರ ಶುರು ಮಾಡ್ತಾಳೆ. ಅವಳು ತೊಟ್ಟ ಆಭರಣಗಳು ಹರಿದು ಅಂತಃಪುರದ ಆವರಣ ತುಂಬ ಪ್ರಸರಿಸಿದವು. ಆಕೆ ಮೈಮ್ಯಾಗೆ ಆಭರಣಗಳು ಹಾಕೊಂಡಿದ್ದಾಳೆ. ಇವನು ಶತ್ರುಘ್ನ ಹಾಕಿದ್ರು ಜಗ್ಗು ಕಾಲಕ್ಕೆ ಆ ಆವರಣಗಳನ್ನ ಹರಿದು ಸಿಕ್ಕಾಪಟ್ಟೆ ಜಿಲ್ಲಾಪಲ್ಲಿ ಆಗಿ ಬೀಳ್ತಾವ. ಅದು ಅಂತಃಪುರದ ಆವರಣ ತುಂಬೆಲ್ಲ ಹರಡಿ ಬೀಳ್ತಾವ. ಶರದ್ ಋತುವಿನ ರಾತ್ರಿ ಚುಕ್ಕಿಗಳಂತ ಕಂಡವು. ಅವು ಹೆಂಗೆ ಕಂಡವಪ್ಪ ಅಂದ್ರೆ ನೋಡಿ, ಇಲ್ಲಿ ಮತ್ತು ಅಲಂಕಾರದ ಬರ್ತಿದೆ. ಕವಿ ಹೇಳ್ತಾನ, ಆಕೆ ಮೈಮ್ಯಾಗಿದ್ದಂಥ ಅವು ಆವರಣಗಳೇನು ಹರಿದು ಛಿದ್ರ ಛಿದ್ರವಾಗಿ ಬೀಳ್ತಾವ ನೆಲದ ಮೇಲೆ ಅಂತಃಪುರದ. ಅವೆಲ್ಲ ಹೆಂಗೆ ಕಾಣಿಸ್ತಿದ್ವು ಅಂದ್ರೆ ಶರದ್ ರಾತ್ರಿಯ ಚುಕ್ಕಿಗಳಂತೆ ನಕ್ಷತ್ರಗಳಂತೆ ಕಾಣ್ತಿದ್ವು. ಅಂದ್ರೆ ಶರದ್ ಋತುದಾಗ ಆಕಾಶ ಭಾಳ ಸ್ವಚ್ಛವಾಗಿ ಕಾಣಿಸ್ತಾ ಇರ್ತದೆ. ರಾತ್ರಿನೂ ಹಾಗೆ ಇರ್ತದೆ, ಹಗಲಿನೂ ಹಾಗೆ ಇರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಈ ಅಲಂಕಾರವನ್ನು ಬಳಸುವ ಕಾಲಕ್ಕೆ ಹೆಚ್ಚು ಸಂದರ್ಭಗಳಲ್ಲಿ ವಾಲ್ಮೀಕಿಯವರು ಶರದ್ ಋತುವಿನ ವರ್ಣನೆಯನ್ನು ಮಾಡ್ಯಾರ. ಮಂತ್ರಗಳನ್ನು ಗದ್ದರಿಸುತ್ತಾ ಶತ್ರುಘ್ನನು ಕಂಡು ಕೈಕೈ ಭರತನ ಆಶ್ರಯದಲ್ಲಿ ನಿಂತಳು. ಕೈಕೈಯು ಅಲ್ಲೇ ಇರ್ತಾಳೆ, ಅದೇ ಅರಮನೆಯಲ್ಲಿ ಇರ್ತಾಳೆ. ಇವೇನು ಶತ್ರುಘ್ನ ಜೋರಾಗಿ ಮಂತ್ರಾಳನ್ನು ಎಳೆದು ಗದ್ದರಿಸ್ತಿರ್ತಾನಲ್ಲ, ಅದನ್ನು ನೋಡಿ ಹೆದರ್ತಾಳೆ ಆಕೆ. ಯಾಕಂದರೆ ಸಿಟ್ಟಿನಾಗ ಮನುಷ್ಯ ಹಂಗೇನು ಯಾವ ಸಂಬಂಧಗಳನ್ನು ನೋಡುವುದಿಲ್ಲ. ಅವ ಕೋಪದ ಕಾಣ ಅಂತ ತಿಳ್ಕೊಂಡು ತನ್ನ ರಕ್ಷಣೆಗಾಗಿ ಅವಳೇನು ಮಾಡ್ತಾಳೆ, ತನ್ನ ಮಗ ಭರತನ ಹಿಂದೆ ಮಗನ ರಕ್ಷಣೆ ಹಿಂದೆ ಹೋಗಿ ನಿಲ್ತಾಳೆ. ಅದಕ್ಕೆ ಭರತನ ರಕ್ಷಣೆಯಲ್ಲಿ ಹೋಗಿ ನಿಂತಳು. ಶತ್ರುಘ್ನನ ಕೋಪ ಕಂಡ ಭರತ ನುಡಿದನು. ಅದನ್ನು ನೋಡಿದವನ ಶತ್ರುಘ್ನ ಕೋಪವನ್ನು ನೋಡಿ ಭರತ ಶತ್ರುಘ್ನಿಗೆ ಹೇಳ್ತಾನೆ, ಸ್ತ್ರೀಯನ್ನು ವಧಿಸಲಾಗದು, ಅವಳನ್ನು ಕ್ಷಮಿಸಿಬಿಡಿ. ದಂಡಶಾಸ್ತ್ರ ಪ್ರಕಾರ ಏನಿದೆ, ಸ್ತ್ರೀಯನ್ನು ವಧಿಸಲಿಕ್ಕೆ ಬರೋದಿಲ್ಲ, ಮರಣ ದಂಡನೆ ಕೊಡೋಕೆ ಬರೋದಿಲ್ಲ, ಯಾಕಿಂದ ಕೊಲ್ಲಕ್ಕೆ ಬರೋದಿಲ್ಲ. ಸ್ತ್ರೀ ಹತ್ಯೆ ಮಹಾಪಾಪ ಇದೆ, ಮತ್ತು ದಂಡಶಾಸ್ತ್ರದಲ್ಲಿ ಬಾಲಹತ್ಯೆ, ಸ್ತ್ರೀ ಹತ್ಯೆ, ಬ್ರಾಹ್ಮಣ ಹತ್ಯೆ, ಹಿಂಗೆ ಹಲವಾರು ಹತ್ಯೆಗಳ ಬಗ್ಗೆ ನಿಷೇಧ ಇದ್ದದನ್ನು ಅಲ್ಲಿ ಇಲ್ಲಿ ಸ್ಮರಿಸ್ಕೊಡ್ತಾನ. ಅವ ಹೇಳ್ತಾನೆ, ಇದು ಸ್ತ್ರೀ ಹತ್ಯೆ ಆಗ್ತದೆ, ಅವನು ಆಕಿನ ಕೊಲ್ಲೋದು ಅದಕ್ಕೆ ಬೇಡ, ಆಕಿನ ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಡೂಗಿ ಸ್ತ್ರೀಯನ್ನು ವಧೆ ಮಾಡಿದ ಸುದ್ದಿ ರಾಮನಿಗೆ ತಿಳಿದರೆ ಅವನು ನಮ್ಮನ್ನು ಕ್ಷಮಿಸಲಾರ. ಇಂಥ ಒಬ್ಬ ಅಂಗವಿಕಲ ಸ್ತ್ರೀಯನ್ನು ನಾವು ವಧೆ ಮಾಡಿದ ಸುದ್ದಿ ರಾಮನ ಕಿವಿಗೆ ಬಿತ್ತಂದ್ರೆ ರಾಮ ನಮ್ಮಿಬ್ಬರೂ ಕ್ಷಮಿಸೋದಿಲ್ಲಮ್ಮ, ಅದಕ್ಕೆ ಆಕೆ ಹತ್ಯೆ ಮಾಡುವ ಬೇಡ ಅಂತ ಹೇಳಿ ಭರತ ಶತ್ರುಘ್ನನಿಗೆ ಹೇಳ್ತಾನೆ. ಭರತನ ಮಾತು ಕೇಳಿ ಶತ್ರುಘ್ನ ಮಂತ್ರಗಳನ್ನು ಬಿಡುಗಡೆ ಮಾಡಿದ. ಅಣ್ಣನ ಮಾತು ಕೇಳಿದ ತಕ್ಷಣ ಅವಳನ್ನು ಬಿಟ್ಟು ಬಿಡ್ತಾನೆ. ಯಾರು? ಶತ್ರುಘ್ನ ಮಂತ್ರಗಳನ್ನು ಬಿಡ್ತಾನೆ. ಅಳುತ್ತ ಮಂತ್ರ ಕೈಕೈ ಕಾಲಿಗೆರಗಿದಳು. ಅಳ್ಕೋತು ಹೋಗಕ್ಕೆ ಏನು ಮಾಡಲು, ಅಲ್ಲೇ ಕೈಕೈ ನಿಂತಳು, ಕೈಕೈ ಕಾಲಿಗೆ ಬೀಳ್ತಾಳೆ. ಕೈಕೈ ಮಂತ್ರಗಳನ್ನು ಸಮಾಧಾನ ಪಡಿಸಿಳು, ಆಕೆ ಅಲ್ಲಿ ಸಮಾಧಾನ ಆಕೆನ ಮಾಡ್ತಾಳೆ. ಇಲ್ಲಿ ನೋಡಿ, ಮಂತ್ರಾಳದೇನಿದೆಯಲ್ಲ ಕೈಕೈಗೆ ಸಲಹೆ ಕೊಡುವ ಕಾಲಕ್ಕೆ, ರಾಮನ ವನವಾಸ ಮತ್ತು ಭರತನ ಪಟ್ಟಾಭಿಷೇಕದ ಸಲಹೆ ಕೊಡುವ ಸಂದರ್ಭದಲ್ಲಿ ಬರ್ತಾಳೆ. ಈಗ ಈ ಸಂದರ್ಭದಲ್ಲಿ ಬರ್ತಾಳೆ ಆಕೆ. ಇದರ ನಂತರ ರಾಮಾಯಣ ಉದ್ದಕ್ಕೂ ಎಲ್ಲಿಯೂ ಕೈಕೈ ಪ್ರವೇಶ ಇಲ್ಲ, ಕೈಕೈದ ರೆಫರೆನ್ಸ ಇಲ್ಲ. ಆದರೆ ಇತ್ತೀಚೆಗೆ ಬಂದಂಥ ಆವರ್ತಿಗಳಲ್ಲಿ, ಉದಾಹರಣೆಗೆ ಕುವೆಂಪು ಅವರು ಬರೆದಂಥ ರಾಮಾಯಣ ದರ್ಶನದಲ್ಲಿ, ಕೊನೆಗೂ ಅವರು ಏನು ಮಾಡ್ತಾರಂದರೆ ಕವಿ ತನ್ನ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಅದನ್ನು ಮಾರ್ಪಾಡು ಮಾಡಿಕೊಂಡು ಕೈಕೈಯನ್ನು ಎಲ್ಲಿ ಯುದ್ಧೋತ್ತರ ಅಂದರೆ ರಾಮ ಲಕ್ಷ್ಮಣ ಸೀತೆ ರಾವಣ ಸಂಹಾರ ಮಾಡಿ ಮರಳೇನು ಅಯೋಧ್ಯೆಗೆ ಬರ್ತಾರಲ್ಲ, ಅಯೋಧ್ಯೆಗೆ ಬರೋ ಮುಂದೆ ತಡ ಆದದ್ದಕ್ಕಾಗಿ ಅಲ್ಲಿ ಅವಳ ಪ್ರವೇಶವನ್ನು, ಅಲ್ಲೇ ಮಂತ್ರ ಒಂದು ರೂಪವನ್ನು ಅಲ್ಲಿ ಕವಿ ಕುವೆಂಪು ಅವರು ವರ್ಣನೆ ಮಾಡ್ತಾರೆ. ಬಟ್ ಆ ಸಂದರ್ಭ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಇದು ಏನಾಗಿದೆ ಅಂದರೆ, ಮೂಲ ವಾಲ್ಮೀಕಿ ರಾಮಾಯಣಗಳೇ ನಂತರ ಬರೆದವರು ತಮಗನುಗುಣವಾಗಿ ತಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಮಸ್ಯೆಗಳನ್ನು ಆಧಾರವಾಗಿ ಇಟ್ಕೊಂಡು ವಾಲ್ಮೀಕಿಯವರದ್ದು ಏನು ತ್ರೇತಾಯುಗದ ವರ್ಣನೆಯಿದೆ ಅದನ್ನು ಬಿಟ್ಟುಕೊಂಡು ಅವರು ಮಾರ್ಪಾಡು ಮಾಡಿಕೊಂಡು ಬೇರೆ ರೀತಿಯಲ್ಲಿ ಆ ಒಂದು ಘಟನೆಯನ್ನು ತಮಗೆ ತಿಳಿದಂತೆ ಅದನ್ನು ತಿಳಿಸಿಕೊಂಡು ಹೋಗ್ಯಾರ. ಅದಕ್ಕೆ ಇನ್ನು ಮುಂದುವರಿದು ಇದು ಒಂದು ಮಂತ್ರಾಳದ ಬಗ್ಗೆ ಬಂತಿದ್ದು, ಯಾರ ಕಾರಣವನ್ನು ಹುಡುಕಿಕೊಂಡು ಮಂತ್ರಾಳ ಅಂತ ಗೊತ್ತಾಯಿತು, ಈ ಸಂದರ್ಭ ಆಯಿತು. ಇನ್ನು ಮುಂದೆ ಈ 14-13 ದಿವಸ ಆದ ನಂತರ 14 ದಿವಸದಂತ
ದಿವಸದಲ್ಲಿ ನಡೆಯುವಂಥ ಘಟನೆಗಳು ಏನನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.